ಹಾಯ್ ಮಕ್ಕಳೇ ಹಾಗೂ ಸ್ನೇಹಿತರೇ, ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣ ಗ್ರಾಮ್ಯ ಗ್ರಾಂಥಿಕ ಬಹುವಾಕ್ಯ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. ಇಲ್ಲಿ ಗ್ರಾಮ್ಯ ಅಂದ್ರೆ ಮಾತನಾಡುವ ಭಾಷೆ, ಗ್ರಾಂಥಿಕ ಅಂದ್ರೆ ಬರವಣಿಗೆ ಭಾಷೆ, ನೆನ್ಪಿಟ್ಕೊಳ್ಬೇಕು. ಓಕೆ, ಮೊದಲನೇ ಪ್ರಶ್ನೆ, ಮಾಡ್ತ ಪದದ ಗ್ರಾಂಥಿಕ ರೂಪ. ವಿದ್ಯಾರ್ಥಿಗಳ ಆಪ್ಷನ್ಸ್, ಎ ಮಾಡತ್ತ, ಬಿ ಮಾಡುತ್ತ, ಸಿ ಮಡಪ್ಪ, ಡಿ ಮಡ್ತ. ಯಾವುದು? ಮಾಡ್ತ, ಆ ಕೆಲಸ ಮಾಡ್ತಾನೆ, ಮಾಡ್ತ. ಈ ಪದಗಳನ್ನೆಲ್ಲ ನಾವು ಬಳಸ್ತೀವಿ, ಆದ್ರೆ ಬರೆಯುವಾಗ ಹೇಗೆ ಮಾಡ್ತ? ಅದನ್ನು ಬರೆಯುವಾಗ ನಾವು ಬಿ ಮಾಡುತ್ತ, ಮಾಡ್ತ. ಇದನ್ನು ಬರವಣಿಗೆಯಲ್ಲಿ ನಾವು ಮಾಡುತ್ತ ಅಂತ ಬರಿತೀವಿ ಅಲ್ವಾ. ಓಕೆ, ಮುಂದಿನ ಪ್ರಶ್ನೆ, ಗುರ್ತು ಪದದ ಗ್ರಾಂಥಿಕ ರೂಪ ಇದಾಗಿದೆ. ವಿದ್ಯಾರ್ಥಿಗಳ ಆಪ್ಷನ್ಸ್, ಎ ಗುರ್ತು, ಬಿ ಗುರುತ, ಸಿ ಗುರುತು, ಡಿ ಗುರುತ. ಗುರ್ತು ಈ ಪದದ ಸರಿಯಾದ ರೂಪ ಯಾವುದು? ಬರೆಯುವಾಗ ನಾವು ಹೇಗೆ ಬರಿತೀವಿ? ಗುರ್ತು, ಇದನ್ನು ಬರೆಯುವಾಗ ಗುರುತು ಅಂತ ಹೇಳ್ತೀವಿ. ನನಗೆ ಹೇಳುವಾಗಾದ್ರೆ ಗುರ್ತು, ನಮ್ ಗುರ್ತುಂಟು, ಅವರು ನಮ್ ಗುರ್ತಿದ್ದಾರೆ ಅಂತಾನೆ ಹೇಳ್ಬಿಡ್ತೀವಿ. ಆದ್ರೆ ಬರೆಯುವಾಗ ಗುರುತು ಅಂತಾನೆ ಹೇಳ್ತೀವಿ ಅಲ್ವಾ. ಓಕೆ, ಮುಂದಿನ ಪ್ರಶ್ನೆ, ಕಳುವಾರೆ ಪದದ ಗ್ರಾಂಥಿಕ ರೂಪ. ವಿದ್ಯಾರ್ಥಿಗಳ ಆಪ್ಷನ್ಸ್, ಎ ಕಳುಹಿಸಿದ್ದಾರೆ, ಬಿ ಕಳುಹಿಸಲಾಗಿದೆ, ಸಿ ಕಳುಹಿಸುವುದು, ಡಿ ಕಳೆಯುವುದು. ಕಳುವಾರೆ ಹೇಗೆ ಅದನ್ನು ಬರೆಯುವಾಗ? ಬರೆಯುವಾಗ ನಾವು ಕಳುಹಿಸಿದ್ದಾರೆ ಅಂತ ಬರಿತೀವಿ ಅಲ್ವಾ. ಓಕೆ, ಮುಂದಿನ ಪ್ರಶ್ನೆ, ಅನುವ ಅನ್ನುವ ಮಾಡ್ಯಾರೆ, ಇದರ ಸರಿಯಾದ ರೂಪ? ವಿದ್ಯಾರ್ಥಿಗಳ ಆಪ್ಷನ್ಸ್, ಮಾಡರು, ಮಾಡಿದ್ದಾರೆ, ಸಿ ಮಾಡಿದರೆ, ಡಿ ಮಾಡಿಯಾರು. ಮಾಡ್ಯಾರೆ, ಆ ಕೆಲಸ ಅವ್ರು ಮಾಡ್ಯಾರು, ಬಿಡ್ರಿ ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅಂತ ನಾವು ಹೇಳ್ತೀವಿ ಅಲ್ವಾ. ಮಾಡ್ಯಾರೆ ಅಂತಾನೆ ಬಳಸ್ತೀನಿ. ಆದ್ರೆ ಬರೆಯುವಾಗ ಮಾಡ್ಯಾರೆ ಅಂತ ನಾವು ಬರೆಯಲ್ಲ. ಬರೆಯುವಾಗ ಹೇಗೆ? ಬಿ ಮಾಡಿದ್ದಾರೆ ಅಲ್ವಾ. ಓಕೆ, ಮುಂದಿನ ಪ್ರಶ್ನೆ, ಕರ್ತ ಪದದ ಗ್ರಾಂಥಿಕ ರೂಪ. ವಿದ್ಯಾರ್ಥಿಗಳ ಆಪ್ಷನ್ಸ್, ಎ ಕಟ್ಟುತ್ತ, ಬಿ ಕೊಡುತ್ತ, ಸಿ ಕೊಡ್ತ, ಡಿ ಕಟ್ಟು. ಹೇಗೆ ಕರ್ತ? ಇದನ್ನು ಬರೆಯುವಾಗ ಕಟ್ಟುತ್ತ ಅಂತ ಬರಿತೀವಿ ಅಲ್ವಾ. ಓಕೆ, ಮುಂದಿನ ಪ್ರಶ್ನೆ, ಸಕ್ಕಾರಿ ಪದದ ಗ್ರಾಂಥಿಕ ರೂಪ ಇದಾಗಿದೆ. ವಿದ್ಯಾರ್ಥಿಗಳ ಆಪ್ಷನ್ಸ್, ಎ ಸಕ್ಕರೆ, ಬಿ ಸರ್ಕಾರಿ, ಸಿ ಸಕ್ಕರೆ, ಡಿ ಸಕ್ಕಾರೆ. ಸಕ್ಕಾರಿ ಹೇಗೆ ಅದನ್ನು ಬರೆಯುವಾಗ? ಅದನ್ನು ಬರೆಯುವಾಗ ನಾವು ಸಕ್ಕರೆ, ಸಕ್ಕರೆ ಹಾಕ್ತೇನೋ ಅದಕ್ಕೆ ಅಂತ ಕೇಳ್ತಾರೆ ಕೆಲವೊಂದು ಕಡೆ. ಸಕ್ಕರೆ ಹಾಕುವ ಅದಕ್ಕೆ ಸ್ವಲ್ಪ ಟೀಗೆ ಅಂತ ಹೇಳ್ತೀವಿ. ಆದರೆ ಬರೆಯುವಾಗ ಸಕ್ಕರೆ ಅಂತ ಬರಿತೀವಿ ಅಲ್ವಾ. ಓಕೆ, ಮುಂದಿನ ಪ್ರಶ್ನೆ, ನಿಲ್ಸ್ ನಿಲ್ಲಿಸು ಮೈ ಮ್ಯಾಗ. ವಿದ್ಯಾರ್ಥಿಗಳ ಆಪ್ಷನ್ಸ್, ಎ ಮೈಯ ಮೇಲೆ, ಮೈ ಮ್ಯಾಲೆ, ಮೈಗೆ, ಮೈಯಾಗೆ. ಇಲ್ಲಿ ಈಗ ಕೆಲವೊಂದ್ಸಲ ನಾವು ಗಾಡಿ ಆದ್ರೆ ನಿಲ್ಸ್, ಸೈಕಲ್ ನಿಲ್ಸ್ ಅಂತ ಹೇಳ್ತೀವಿ. ಆದ್ರೆ ನಿಲ್ಲಿಸು ಅಂತ ನಾವು ಹೇಳಲ್ಲ. ಬರೆಯುವಾಗ ನಿಲ್ಲಿಸು ಅಂತ ಹೇಳ್ತೀವಿ, ಆದ್ರೆ ಏನಾದ್ರೂ ಏ ನಿಲ್ಸ್ ಅಂತಾನೆ ಹೇಳ್ತೀವಿ ನಾವು. ಬಳಸುವಾಗ ನಾವು ಮಾತನಾಡುವಾಗ ನಿಲ್ಸ್ ಅಂತಾನೆ, ಆದ್ರೆ ಬರೆಯುವಾಗ ನಿಲ್ಲಿಸು. ಅದೇ ರೀತಿಯಾಗಿ ಮೈ ಮ್ಯಾಗ, ಮೈಯಾಗ ಏನಾದ್ರು ಜ್ಞಾನ ಐತೆ ಇಲ್ಲ ನಿಂಗೆ, ಮೈಯಾಗ ಹೆಂಗೈತಿ ಹಾಗೆಲ್ಲ ಮಾತಾಡ್ತಾ ಇರ್ತೀವಿ. ಆದ್ರೆ ಬರೆಯುವಾಗ ಮೈಯ ಮೇಲೆ ಅಲ್ವಾ. ಓಕೆ, ಮುಂದಿನ ಪ್ರಶ್ನೆ, ನಂಬಿಕೆ ಪದದ ಗ್ರಾಂಥಿಕ ರೂಪ. ವಿದ್ಯಾರ್ಥಿಗಳ ಆಪ್ಷನ್ಸ್, ಎ ನಂಬಿಕೆ, 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 ಡಿ ನಂಬಿಕೆ. ನಂಬಿಕೆ, ನನಗೆ ನಿನ್ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಮಾತನಾಡೋ ಬಳಸ್ತೀವಿ. ಆದ್ರೆ ಬರೆಯುವಾಗ ನಂಬಿಕೆ, ಅದಕ್ಕೆ ಸರಿಯಾದ ರೂಪ ನಂಬಿಕೆ. ಓಕೆ, ಮುಂದಿನ ಪ್ರಶ್ನೆ, ಸಾಬ ಪದದ ಗ್ರಾಂಥಿಕ ರೂಪ ಇದಾಗಿದೆ. ವಿದ್ಯಾರ್ಥಿಗಳೇ ಆಪ್ಷನ್ಸ್, ಎ ಸಾಹೇಬ, ಬಿ ಸಾಬರು, ಸಿ ಸಾಬ್ರು, ಡಿ ಸಾಹೇಬರ. ಸಾಬ ನಾವು ಹೇಗೆ? ಸಾಬ ಅದಕ್ಕೆ ಸರಿಯಾದ ರೂಪ ಸಾಹೇಬ. ಆ ಸಾಬ್ರನ್ ಕರೀಲಿ, ಆ ಸಾಬ್ರ ಮನೆಗೆ ಹೋಗಿದ್ಯಾ, ಹೀಗೆಲ್ಲ ನಾವು ಮಾತಾಡ್ತೀವಿ.
ಆದರೆ ಬರೆಯುವಾಗ ಸಾಹೇಬ ಅಂತ ನೀನು ಬರೀತೀವಿ, ಸಾಬಕ್ಕೆ ಸಾಹೇಬ. ಓಕೆ, ಮುಂದಿನ ಪ್ರಶ್ನೆ. ಹೇಳತ್ತಾನ, ಹೇಳತ್ತಾನ ಪದದ ಗ್ರಾಂಥಿಕ ರೂಪ ಇದಾಗಿದೆ. ಹೇಳತ್ತಾನ ವಿದ್ಯಾರ್ಥಿಗಳ ಆಪ್ಷನ್ಸ್, ಹೇಳ್ತಾನ, ಹೇಳ್ದಾನ, ಹೇಳುತ್ತಾನೆ, ಹೇಳಿದ್ದಾನೆ. ಆದರೆ ಬರೆಯುವಾಗ ಹೇಗೆ? ಹೇಳತ್ತಾನ, ಅವನು ಹೇಳ್ತಾನೆ ಅಂತ ಹೇಳ್ತೀವಿ. ಆದರೆ ಹೇಗೆ ಬರೆಯುವಾಗ? ಬರೆಯುವಾಗ ಹೇಳುತ್ತಾನೆ ಅಂತ ನಾವು ಬರೀತೀವಿ ಅಲ್ವಾ. ಓಕೆ, ಮುಂದಿನ ಪ್ರಶ್ನೆ. ಉಳಿಯದಂಗ, ಉಳಿಯದಂಗ ಪದದ ಗ್ರಾಂಥಿಕ ರೂಪ ಇದಾಗಿದೆ. ವಿದ್ಯಾರ್ಥಿಗಳ ಆಪ್ಷನ್ಸ್, ಉಳಿದ ಹಾಗೆ, ಉಳಿಯದ ಹಾಗೆ, ಉಳಿದ ಹಾಗೆ, ಉಳಿಯದಂಗೆ. ಆದರೆ ಸರಿಯಾದ ರೂಪ ಯಾವುದು? ಉಳಿಯದಂಗ ಅಂದ್ರೆ ಅದರ ಸರಿಯಾದ ರೂಪ ಬರೆಯುವಾಗ ನಾವು ಉಳಿಯದ ಹಾಗೆ ಅಂತ ಬರಿತೀವಲ್ವಾ. ಓಕೆ, ಮುಂದಿನ ಪ್ರಶ್ನೆ. ಹಿಂಗ ಪದದ ಗ್ರಾಂಥಿಕ ರೂಪ ಇದಾಗಿದೆ. ವಿದ್ಯಾರ್ಥಿಗಳ ಆಪ್ಷನ್ಸ್, ಹಿಗ, ಬಿ ಹಿಂಗ, ಸಿ ಹಂಗ, ಡಿ ಹೀಗೆ. ಹಿಂಗ ಅದನ್ನ ಹೇಗೆ ಬರಿತೀವಿ? ಹಿಂಗ ಅದನ್ನು ಬರೆಯುವಾಗ ಹೀಗೆ ಅಂತ ಬರಿತೀವಿ ಅಲ್ವಾ. ಓಕೆ, ಮುಂದಿನ ಪ್ರಶ್ನೆ. ಕೈಯಾನ ಪದದ ಗ್ರಾಂಥಿಕ ರೂಪ. ವಿದ್ಯಾರ್ಥಿಗಳ ಆಪ್ಷನ್ಸ್, ಎ ಕೈಯಿಂದ, ಬಿ ಕೈನಲ್ಲಿ, ಸಿ ಕೈಗೆ, ಡಿ ಕೈಯನ್ನು. ಕೈಯಾನ ಅದನ್ನು ಬರೆಯುವಾಗ ಅದರ ಸರಿಯಾದ ರೂಪ ಕೈನಲ್ಲಿ ಅಲ್ವಾ. ಓಕೆ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.